ಈಗಾಗಲೇ ವರುಣ ಕ್ಷೇತ್ರಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಎಂಟ್ರಿ ಕೊಟ್ಟು ಒಂದು ರೌಂಡ್ ಪ್ರಚಾರವನ್ನ ಸೋಮಣ್ಣ ಅವರ ಪರವಾಗಿ ಮಾಡಿದ್ದಾರೆ ಆದರೆ ಇದೀಗ ಉಟ್ಕೊಂಡಿರೋ ಪ್ರಶ್ನೆ ಅಂತಂದ್ರೆ ಕೇವಲ ವರುಣಗೆ ಮಾತ್ರ ಸೀಮಿತ ಆಯ್ತಾ ಪ್ರತಾಪ್ ಸಿಂಹ ಅವರ ಪ್ರಚಾರ ಅಂತ ಯಾಕಂದ್ರೆ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಪ್ರತಾಪ್ ಸಿಂಹ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ ಹಾಗಾಗಿ ಬಿಜೆಪಿಯ ನಾಯಕರುಗಳು ಪ್ರತಾಪ್ ಸಿಂಹ ವಿರುದ್ಧ ಅಸಮಾಧಾನವನ್ನ ತೋರಿಸುತ್ತಿದ್ದಾರೆ ಮೈಸೂರು ಜಿಲ್ಲೆಯ ಯಾವುದೇ ಕ್ಷೇತ್ರಕ್ಕೂ ಪ್ರತಾಪ್ ಸಿಂಹ ಇವರೆಗೂ ಕಾಲಿಟ್ಟಿಲ್ಲ ಹುಣಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಕಡೆ ತಲೆ ಕೂಡ ಹಾಕಲಿಲ್ಲ ಸಂಸದರು ಜಿಟಿ ದೇವೇಗೌಡರು ಪುತ್ರ ಹರೀಶ್ ಗೌಡ ಅವರ ಪರವಾಗಿ ಪ್ರತಾಪ್ ಸಿಂಹ ಅವರು ನಿಂತ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಇನ್ನು ಪಕ್ಷದ ಅಭ್ಯರ್ಥಿಗಳ ಪರ ಪ್ರತಾಪ್ ಸಿಂಹ ನಿಲ್ತಾ ಇಲ್ಲ ಪ್ರತಾಪ್ ಸಿಂಹ ನಡೆಗೆ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನಿತರಾಗಿದ್ದಾರೆ ಚಾಮುಂಡೇಶ್ವರಿ ಬಿಜೆಪಿ ಅಭ್ಯರ್ಥಿ ಕವೀಶ್ ಗೌಡ ಪರ ಸಂಸದರು ನಿತ್ತಂ ಕಾಣ್ತಾ ಇಲ್ಲ ಹುಣಸೂರಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರ ಮಾಡೋದಕ್ಕೆ ಅಂತ ಹುಮ್ಮಸ್ಸೇನ್ ತೋರಿಸ್ತಾ ಇಲ್ಲ ಪ್ರತಾಪ್ ಸಿಂಹ ಇನ್ನೊಂದು ಕಡೆಯಲ್ಲಿ ಪಿರಿಯಾಪಟ್ಟಣ ಕ್ಷೇತ್ರದಿಂದಲೂ ಕೂಡ ದೂರ ಉಳ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲೂ ಪ್ರಚಾರ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ ಸೋ ಈ ಎಲ್ಲಾ ಕ್ಷೇತ್ರಗಳು ಕೂಡ ಪ್ರತಾಪ್ ಸಿಂಹ ಅವರ ವ್ಯಾಪ್ತಿಗೆ ಬರುತ್ತೆ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಆದರೆ ವರುಣ ಕ್ಷೇತ್ರ ಅವರ ಲೋಕಸಭಾ ವ್ಯಾಪ್ತಿಗೆ ಬರೋದಿಲ್ಲ ಆ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಪ್ರಚಾರ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ವಾಗ್ದಾಳಿಗಳನ್ನು ಕೂಡ ಪ್ರತಾಪ್ ಸಿಂಹ ಮಾಡ್ತಾನೆ ಇದ್ದಾರೆ ನಿನ್ನೆಯೂ ಕೂಡ ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರ ವಿರುದ್ಧವಾಗಿ ಒಂದು ಟ್ವೀಟ್ ಮಾಡಿದ್ರು ಪ್ರತಾಪ್ ಸಿಂಹ ಸೋ ಟೋಟಲ್ ಆಗಿ ಪ್ರತಾಪ್ ಸಿಂಹ ಅವರು ಕೇವಲ ವರುಣ ಮಾತ್ರ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಮೈಸೂರಿನ ಅಂದ್ರೆ ಅವರ ಲೋಕಸಭಾ ಕ್ಷೇತ್ರವನ್ನ ಅವರು ಯಾಕಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ 4-5 ವಿಧಾನಸಭಾ ಕ್ಷೇತ್ರಗಳಿಗೆ ಅವರು ಯಾಕೆ ತಲೆ ಹಾಕ್ತಾ ಇಲ್ಲ ಇದು ಪ್ರಶ್ನೆಯಾಗಿದೆ ಒಂದಿಷ್ಟು ಜನ ಕಾರ್ಯಕರ್ತರು ಕೂಡ ಅಸಮಾಧಾನಿತರಾಗಿದ್ದಾರೆ ಮೈಸೂರು ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಒಂದ ಕಡೆಯಲ್ಲಿ ನಮ್ಮ ಸಂಸದರ ನಡೆ ನೋಡಿದ್ರೆ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ತಮ್ಮ ಕ್ಷೇತ್ರ ಬಿಟ್ಟು ವರುಣ ಕ್ಷೇತ್ರಕ್ಕೆ ಹೋಗಿದ್ದಾರೆ ಏನಾದರೂ ಬಿಜೆಪಿಯಿಂದ ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ದಾರಾ ವರುಣ ಮಾತ್ರ ನೋಡ್ಕೊಳ್ಳಿ ಅಂತ ಅಥವಾ ಏನಾದರೂ ಅಸಡ್ಡೆ ಎದುರಾಗ್ತಾ ಇದೆಯಾ ಪ್ರತಾಪ್ ಸಿಂಹ ಅವರಿಗೆ ಅವರ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದಕ್ಕೆ ಸುರೇಶ್ ಪ್ರಣತ್ ಪ್ರಮುಖವಾಗಿ ಬಿಜೆಪಿಯ ನಾಯಕರು ಇವರಿಗೆ ಏನೇ ಟಾಸ್ಕ್ ಕೊಟ್ಟರು ಕೂಡ ಮೊದಲು ತಮ್ಮ ಕ್ಷೇತ್ರದಲ್ಲಿ ಗೆಲ್ಸ್ಕೊಳ್ಳುವಂತ ಟಾಸ್ಕ್ ಇದ್ದೇ ಇರುತ್ತೆ ಅದನ್ನು ಕೂಡ ಪ್ರತಾಪ್ ಸಿಂಹ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಮೊದಲು ಪಿರಿಯಾಪಟ್ಟಣದಲ್ಲಿ ವಿಜಯಶಂಕರ್ ಅವರ ಪರ ಏನು ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಹೋದಂತ ಪ್ರತಾಪ್ ಸಿಂಹ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಪಿರಿಯಾಪಟ್ಟಣದಲ್ಲಾಗ್ಲಿ ಹುಣಸೂರಲ್ಲಾಗ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಾಗ್ಲಿ ಈ ಕ್ಷೇತ್ರಗಳಲ್ಲೆಲ್ಲೂ ಕೂಡ ಪ್ರತಾಪ್ ಸಿಂಹ ಕಾಣಿಸ್ಕೊಳ್ತಾ ಇಲ್ಲ ಪ್ರಚಾರಕ್ಕೂ ಕೂಡ ಹೋಗಿಲ್ಲ ಅಂತೇಳಿ ಕೆಲ ಕಾರ್ಯಕರ್ತರ ಅಸಮಾಧಾನ ಇದೆ ಸೋಮಣ್ಣ ಪರ ಅಂದ್ರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಹೋಗಿ ಪ್ರಚಾರವನ್ನು ಮಾಡ್ತಾರೆ ಹಾಗಿದ್ರೆ ತಮ್ಮ ಕ್ಷೇತ್ರದ ಪರ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಹೊಸ ಮುಖಗಳಿಗೆ ಮಣೆ ಹಾಕಿರ್ತಕ್ಕಂಥ ಬಿಜೆಪಿ ಈ ಮೂರು ಕ್ಷೇತ್ರ ಏನಿದೆ ಈ ಭಾಗ ಮೈಸೂರಿನ ಎನ್ಆರ್ ಕ್ಷೇತ್ರವೂ ಕೂಡ ಸೇರ್ಕೊಂಡಂತೆ ಅವ್ರ ಯಾರ ಪರವೂ ಕೂಡ ಪ್ರಚಾರಕ್ಕೆ ಪ್ರತಾಪ್ ಸಿಂಹ ಹೋಗ್ತಾ ಇಲ್ಲ ಶ್ರೀವತ್ಸ ಅವರ ಪರ ಒಂದು ಪ್ರಚಾರವನ್ನು ಮಾಡಿ ಪ್ರತಾಪ್ ಸಿಂಹ ಹೋಗಿದ್ದಾರೆ ಆದ್ರೆ ವರ್ಣಕ್ಕೆ ಯಾಕೆ ಪ್ರತಾಪ್ ಸಿಂಹ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಸೋಮಣ್ಣ ಸಾಹೇಬ್ರು ನಮ್ ಸಾಹೇಬ್ರು ಅಂತೇಳಿ ಸೋಮಣ್ಣ ಅವರ ಬೆನ್ನಿಂದ ನಿಂತ್ಕೊಂಡು ಅಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಇದು ಪ್ರತಾಪ್ ಸಿಂಹ ಅವರ ಪ್ರಚಾರದ ಕಾರ್ಯವೈಖರಿಗೆ ಒಂದಷ್ಟು ಜನರು ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಬಿಜೆಪಿ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನ ಹೊಂದಿದೆ ಹೀಗಾಗಿ ಪ್ರತಾಪ್ ಸಿಂಹ ಆ ಕ್ಷೇತ್ರಗಳಲ್ಲಿ ಅಂದ್ರೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ ಇರ್ಬೋದು ಮತ್ತೆ ಹುಣಸೂರಿನ ಕ್ಷೇತ್ರ ಇರ್ಬೋದು ಜೊತೆಗೆ ಪಿರಿಯಾಪಟ್ಟಣ ಕ್ಷೇತ್ರ ಇರ್ಬೋದು ಇಲ್ಲಿ ವರ್ಕೌಟ್ ಅನ್ನ ಮಾಡಬೇಕು ಅಲ್ಲಿ ವರ್ಕೌಟ್ ಅನ್ನ ಮಾಡಿದ್ರೆ ಬಿಜೆಪಿಗೆ ಹೆಚ್ಚಿನ ಆನೆಬಲ ಬಂದಂತಾಗತ್ತೆ ಅವ್ರ ಕ್ಷೇತ್ರದಲ್ಲೂ ಕೂಡ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿಟ್ಕೊಂಡು ಪ್ರಚಾರವನ್ನ ಮಾಡಿದ್ರೆ ಅಭ್ಯರ್ಥಿಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕೆಲವರ ಬಿಜೆಪಿ ಕಾರ್ಯಕರ್ತರ ಮಾತು ಆದ್ರೆ ಪ್ರತಾಪ್ ಸಿಂಹ ಮಾತ್ರ ಹಿಂದೇಟನ್ನ ಆಗ್ತಾ ಇರ್ತಕ್ಕಂಥದ್ದು ಇದು ಪ್ರತಾಪ್ ಸಿಂಹ ಅವರ ನಡೆಗೆ ಬಿಜೆಪಿಯಲ್ಲಿ ಕೂಡ ಒಂದು ರೀತಿಯೆಲ್ಲ ಅಸಮಾಧಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಪ್ರಣತ್.